ಮಠಗಳಿಗೆ, ದೇವಸ್ಥಾನಗಳಿಗೆ, ತೀರ್ಥಕ್ಷೇತ್ರಗಳಿಗೆ ಯಾಕೆ ಹೋಗ್ತೀವಿ? ನಿತ್ಯ ಜೀವನದ ನಮ್ಮ ಜಂಜಾಟಗಳು ಯಾವಾಗಲೂ ಇದ್ದದ್ದೇ. ಒಂದಷ್ಟು ನಮ್ಮನ್ನು ನಾವು ಆ ಮೂಲಕ ಚೆನ್ನಾಗಾಗಬೇಕು, ಒಂದೊಂದು ಸಾಂತ್ವನ ಸಿಗಬೇಕು, ನೆಮ್ಮದಿ ಸಿಗಬೇಕು ಅನ್ನೋ ಉದ್ದೇಶಕ್ಕೆ ಹೋಗ್ತೀವಿ. ಅದೇ ವಾತಾವರಣ ನೀವು ನೋಡಿದ ಹಾಗೆ ಆ ಮಠದಲ್ಲಿ ಇತ್ತು ಅಂತ ಇತ್ತು. ನಾನು ಕೂಡ ಅದೇ ಕಾರಣಕ್ಕಾಗಿ ಹೋಗಕ್ಕೆ ಶುರು ಮಾಡಿದವನಾಗಿದ್ದೆ. 20 ವರ್ಷ ನನ್ನ ವೈಯಕ್ತಿಕ ಒಡನಾಟ ಇತ್ತು ಕೂಡ ಮಠದ. ಹೌದು ಹೌದು, 10-20 ವರ್ಷ ನನ್ನ ಪಾಶ್ಚಾತ್ಯ ದೇಶಗಳ ಜೊತೆಗಿನ ಸಂಬಂಧದ ವ್ಯಾಪಾರ ಉದ್ಯಮ ಇಟ್ಕೊಂಡು ಎಲ್ಲ 27-30 ದೇಶಗಳನ್ನು ಸುತ್ತಿ ಮಾಡಿ ಕೊನೆಗೂ ಇದು ನಮ್ಮ ದೇಶದ ಸಂಸ್ಕೃತಿ ಅಥವಾ ನಮ್ಮ ಪರಂಪರೆ ಏನಿದೆ ಇದುವೇ ಎಲ್ಲದಕ್ಕಿಂತ ಉತ್ತಮ ಅಂತ ಹೇಳಿ ಎಲ್ಲ ಅನಿಸ್ತಾ ಇತ್ತು ಮನಸ್ಸಿಗೆ. ಆ ರೀತಿ ಪ್ರೇರಣೆ ಎಲ್ಲಿ ಹೋಗುವ, ನಮ್ಮ ಪರಂಪರಾಗತ ನಮ್ಮ ಪೀಠ ಮಠ ಇದೆ ಅಲ್ಲಿನೇ ಹೋಗೋಣ ಅಂತ ಅಲ್ಲಿ ಹೋದಾಗ ವಾತಾವರಣ ನಮಗೆ ತುಂಬಾ ಹಿಡಿಸ್ತಾ ಇದೆ. ಏನ್ ವಿಶೇಷತೆ ಸರ್? ಹಲವಾರು ಮಠಮಾರಿಗಳನ್ನು ನೋಡಿದ್ದೇವೆ ನಾವು ಕರ್ನಾಟಕದಲ್ಲಿ ಮತ್ತು ಬೇರೆ ಬೇರೆ ಕಡೆ ಕೂಡ. ರಾಮಚಂದ್ರಪುರದ ಮಠದ ಆ ವಿಶಿಷ್ಟತೆ ಏನು ನಿಮ್ಮನ್ನು ಸೆಳೆದದ್ದಾದ್ರೂ ಯಾಕೆ? ಒಂದಂತೂ ನಿಜ, ಎಷ್ಟೋ ಮಠಗಳಲ್ಲಿ ಅವಿಚ್ಛಿನ್ನ ಪರಂಪರೆ ಅಂತ ಹೇಳೋದಿಲ್ಲ. ನಮ್ಮ ರಾಮಚಂದ್ರಾಪುರ ಮಠದ ಅವಿಚ್ಛಿನ್ನ ಪರಂಪರೆ ಆಗಿತ್ತು. 36ನೇ ಯತಿಗಳು ಇವರು ಶಂಕರಾಚಾರ್ಯರಿಂದ ಆರಂಭಗೊಂಡು, ಅದೊಂದು ಒಂದು ಮುಖ್ಯ ವಿಶೇಷತೆ. ಇನ್ನು ನನ್ನ ಇಷ್ಟದೇವರು ಚಂದ್ರಮೌಳೀಶ್ವರ ರಾಜರಾಜೇಶ್ವರಿ ಶ್ರೀರಾಮ. ಇದು ಮಠಕ್ಕೆ ನನ್ನ ಪರಿಚಯ, ನನ್ನ ಬಾಲ್ಯದಿಂದಲೂ ಕೂಡ. ನನ್ನ ತಾಯಿ ಕೂಡ ನನ್ನನ್ನು ಎತ್ಕೊಂಡು, ನಾನು ಪುಟ್ಟವನಿದ್ದಾಗ ಸಂಕರಿಯಿಂದ ಕೆಳಗೆ ಬಿದ್ದು ಕೆಳಗೆ ಅವಳ ಕಾಲು ಎಲ್ಲ ಮಲ್ಟಿಪಲ್ ಫ್ರ್ಯಾಕ್ಚರ್ ಆದಾಗಲೂ ನನ್ನ ಎತ್ತಿ ಹಿಡ್ಕೊಂಡು ನನಗೇನು ಏಟು ಆಗದಂಗೆ ಮಾಡಿ ಅವಳ ಬಾಯಲ್ಲಿ ಬಂದಿದ್ದು ಕೂಡ ರಾಮ ರಾಮ ಅಂತ ಹೇಳ್ಕೊಂಡು. ಅಂಥ ಅವಾಗಿಂದಲೂ ರಾಮನ ಇದು ಭಕ್ತ ಮನಸ್ಸಿನ ಇದ್ದವನು ನಾನು. ಹಾಗೆ ಇಲ್ಲಿನೂ ರಾಮದೇವರೇ ಇಲ್ಲಿ ಮುಖ್ಯ ಆರಾಧ್ಯ ದೇವರು ಕೂಡ. ಚಂದ್ರಮೌಳೀಶ್ವರನೂ ಇದ್ದಾರೆ, ನಮ್ಮ ಕುಲದೇವರು ಚಂದ್ರಮೌಳೀಶ್ವರ, ನಮ್ಮ ಚಕ್ರಕೋಟಿ ಮನೆತನ ಅಂತ ಹೇಳ್ತೀವಿ. ಈಗೆಲ್ಲ ಕಾರಣ ಇದೆ. ಎರಡನೇ ವೈಶಿಷ್ಟ್ಯ ಇಲ್ಲಿದ್ದು ನನಗಿದ್ದಿದ್ದು. ಮೂರನೇದು ಸ್ವಾಮೀಜಿಗಳು. ಈ ಸ್ವಾಮೀಜಿ ಬಹಳ ಏನು ಸ್ನೇಹಪ್ರಿಯರ ಥರ ಸ್ನೇಹಪ್ರಿಯರಾಗಿದ್ದರು. ನಗುನಗ್ತಾ ಯಾವಾಗಲೂ ಮಾತಾಡಿಸೋರು, ಒಳ್ಳೆಯ ಚಿಂತನೆಗಳು ಮತ್ತು ವಿಷನರಿ ಒಬ್ಬರು. ಒಂದು ಒಳ್ಳೆ ಒಳ್ಳೆಯ ವಿಚಾರಗಳನ್ನು ಎತ್ಕೊಂಡು, ಒಳ್ಳೆ ಒಳ್ಳೆ ಯೋಜನೆಗಳನ್ನು ಎತ್ಕೊಂಡು ಕೆಲಸ ಶುರು ಮಾಡ್ತಾ ಇದ್ರು. ಇದೆಲ್ಲ ನೋಡಿ ನಾನು ತೊಡಗಿಸ್ಕೊತೀನಿ ಸಾಮಾಜಿಕ ಕಾರ್ಯದಲ್ಲಿ. ಇಲ್ಲಿ ಸರಿಯಾದ ಜಾಗ ಅಂತ ಕೂಡ ತಂದೆಯವರ ಒಂದು ನಮ್ಮ ಮನೆತನ ಪರಂಪರೆಯನ್ನು ಮುಂದುವರಿಸಬೇಕು ಅಂತ ಹೇಳಿದ್ರು. ಮಡದಿಯು ಅದಕ್ಕೆ ಇಷ್ಟಪಟ್ಟಾಗ ಏನನ್ನಿಸ್ತು? ಮಡದಿಯು ಇಷ್ಟಪಟ್ಟಾಗ ಇನ್ನೂ ಒಳ್ಳೆದಾಯ್ತು. ಮಡದಿಯಿಂದಲೂ ಒಂದು ನನಗೆ ಬೆಂಬಲ ಇದೆ, ನನ್ನ ಜೊತೆ ಇದ್ದಾಳೆ ಅಂತ ಹೇಳೋ ಒಂದು ಆತ್ಮಬಲ ಹೆಚ್ಚಾಯಿತು. ಬಟ್ ಅವಾಗ ನೀವು ಈ ಥರ ಅನ್ಕೊಂಡಿರಲಿಲ್ಲ, ಇದು ಯಾವುದೋ ಬೇರೆ ಹಂತಕ್ಕೆ ಹೋಗುತ್ತೆ. ಈ June 30, 2014 ತನಕ ಎಂದೂ ನಾನು ನೆನೆಸಲಿರಲಿಲ್ಲ. ನಾನು ಶುರು ಮಾಡಿದ್ದು 2001-2002 ಹೋಗ್ಲಿಕ್ಕೆ ಶುರು ಮಾಡಿದ್ದೀನಿ. ಅಲ್ಲಿಗೆ 13-14 ವರ್ಷ ಲಾಂಗ್ ಟೈಮ್. ಹಾಗಾಗಿ ಎಲ್ಲಿಯೂ ಆ ರೀತಿ ಏನೂ ಅನಿಸಿಲ್ಲ. ಫಸ್ಟ್ ಲುಕ್ ಸ್ವಾಮೀಜಿಗಳನ್ನು ನೀವು ಭೇಟಿಯಾದಾಗ ನೆನಪಿದೆಯಾ? ಸಾಮಾನ್ಯ ಸುಮಾರಾಗಿ ನೆನಪಿದೆ. ಅವರು ನಮ್ಮ ಮನೆಗೆ, ನಾವು ಅವ್ರನ್ನ ಕರೆಸ್ಕೊಂಡಿದ್ವಿ ಪಾದ ಪೂಜೆಗೆ ಅಂತ ನಮ್ಮ ಮನೆಗೆ ಕರೆಸ್ಕೊಂಡಿದ್ವಿ. ಆಮೇಲೆ ಧಾರ್ಮಿಕ ಕಾರ್ಯಗಳಲ್ಲಿ ಬಹಳಷ್ಟು ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿದ್ದೀವಿ. ಅವರು ದಿವಾಕರ್ ಕೂಡ ಒಳ್ಳೆ ರೀತಿಯ ಕೆಲಸಗಳನ್ನ ಮಾಡಿದ್ದಾರೆ ಅಲ್ಲಿ. ಹಾಗಾಗಿ ಅವ್ರ ಜೊತೆಯಲ್ಲಿ ಹೋದವಳು ನಾನು. ವಿಶ್ವಗೋ ಸಮ್ಮೇಳನ ಇರ್ಬೋದು, ಅದೆಲ್ಲ ಒಂದು ಹಬ್ಬ, ಒಂದು ನಿಜವಾಗ್ಲೂ ಒಂದು ಅಚ್ಚರಿ, ಅದು ವಿಸ್ಮಯ. ಅಷ್ಟರ ಮಟ್ಟಿಗೆ ಅದಕ್ಕೆ ಯಶಸ್ವಿ ಸಿಕ್ತು. ಎಷ್ಟು ಒಳ್ಳೆ ಕೆಲಸಗಳು, ಅದನ್ನೆಲ್ಲ ಬಹಳಷ್ಟು ಸಂತೋಷಪಟ್ಟು ಅದರಲ್ಲಿ ನಾವು ಕೂಡ ಪಾಲ್ದಾರರು ಅನ್ನೋದು ಒಂದು ಸಂಭ್ರಮ, ಸಂತೋಷ ಇದೆಲ್ಲ ತುಂಬ ಇತ್ತು. ಸ್ವಾಮೀಜಿ ಬಗ್ಗೆನೂ ಬಹಳ ಬಹಳ ಅಂದರೆ ಬಹಳ ನಂಬಿಕೆ, ಶ್ರದ್ಧೆ ಅಷ್ಟು ಇದ್ದವಳು ನಾನು ಕೂಡ. ಇಷ್ಟೆಲ್ಲ ಹಳೆದು ನೆನೆಸ್ಕೊಂಡು ನಂಬಿಕೆ, ಶ್ರದ್ಧೆ, ಮಠದಲ್ಲಿ ನಡೆಯುವಂಥ ಎಲ್ಲ ಕಾರ್ಯಚಟುವಟಿಕೆಗಳನ್ನು ನೀವು ಹೊಗಳ್ತಾ ಇದ್ದೀರಿ. ಅದು ಅವತ್ತಿನ ಬೆಳವಣಿಗೆಗಳು. ಬದಲಾದ ದಿನಮಾನಗಳಲ್ಲಿ ಒಂದು 3-4 ತಿಂಗಳು ನೀವು ಏನು ಹೇಳಿದ್ರೆ June 30 ಅಂತ ಏನು ಮೆನ್ಷನ್ ಮಾಡಿದ್ರೆ 2014 ಅಂತ, ಒಂದು 3-4 ತಿಂಗಳಲ್ಲಿ ಇದೆಲ್ಲವೂ ಬದಲಾಗೋಯ್ತಲ್ಲ, ಹೆಂಗಿದು ಬದಲು ಅಂತಂದ್ರೆ ಅದು ಅದನ್ನು ಹೇಗೆ ಏನು ಅಂತ ಹೇಳೋದದು. ಒಂದು ಶ್ರದ್ಧೆ ನಂಬಿಕೆ ಇಟ್ಟಂತ ಸ್ಥಳದಲ್ಲಿ ಆ ರೀತಿ ಒಂದು ಆರಾಧ್ಯ ದೈವ ಅಂತ ಅನ್ಕೊಂಡ ಶ್ರೀರಾಮನ ಮೇಲೆ ಆಣೆ ಹಾಕಿ ಅವನ ಆಣೆನ ಮೀರಬಾರದು ಅಂತ ಹೇಳಿ ಏನು ನನಗೆ ಆದೇಶ ಒಂದು ಸಿಕ್ತು.
ಇದು ಶ್ರೀರಾಮನ ಪ್ರೇರಣೆಯಿಂದನೇ ನಡೀತಾ ಇದೆ, ಇದು ಶ್ರೀರಾಮನ ಇಚ್ಛೆಯಂತೆ ನಡೀತಾ ಇದೆ, ಇಲ್ಲಿ ಶ್ರೀರಾಮನ ಇಚ್ಛೆಯಂತೆ ಎಲ್ಲ ಆಗೋದು, ನಾನು ಶ್ರೀರಾಮ ಅಂತ ನಂಬಬೇಕು. ಹೌದು, ಅದೇ ಆ ಒಂದು ಮಟ್ಟದಲ್ಲಿ, ಆ ಒಂದು ಏನ್ ಹೇಳೋದು ನಾನು, ಅಂತ ಒಂದು ಎತ್ತರದ ಜಾಗದಿಂದ ಒಂದು ಆದೇಶ, ಇದು ಶ್ರೀರಾಮ ಪ್ರೇರಣೆಯಿಂದನೇ ಆಗ್ತಾ ಇರೋದು ಅನ್ನೋ ಒಂದು ಆದೇಶ ಬಂದಾಗ ದಿಕ್ಕು ತೋಚಲಿಲ್ಲ. ಒಂದು ರೀತಿ ಹೇಗೆ ಒಂದು ರಾಮನಾಣೆಯನ್ನ ಹೇಗೆ ಮೀರೋದು, ಗುರುಪೀಠದ ಶಾಪ ಬರ್ಬೋದು, ಈ ರಾಮನಾಣೆ ಅನ್ನೋದು ನಾಲ್ಕು ಕಿವಿಗಳಿಂದ ದಾಟಿ ಆಚೆ ಹೋಗ್ಬಾರ್ದು, ಇದು ನಿನ್ ಗಂಡನಿಗೂ ಗೊತ್ತಾಗ್ಬಾರ್ದು, ನಿನ್ ಮಕ್ಕಳಿಗೂ ಗೊತ್ತಾಗ್ಬಾರ್ದು, ನಿನ್ನ ಸಮರ್ಪಣೆ ಆಗ್ಬೇಕು, ರಾಮ ಪ್ರೇರಣೆ ಅಂತೆ ನಿನ್ನ ಸಮರ್ಪಣೆ ಆಗ್ಬೇಕು, ನೀನ್ ನಿನ್ನನ್ನು ಸಮರ್ಪಿಸ್ಕೊಳ್ಬೇಕು ಅಂತ ಹೇಳುವಾಗ ಆ ಸಮರ್ಪಣೆ ಏನು, ಯಾವುದು, ಎಷ್ಟರ ಮಟ್ಟದ್ದು, ಏನು ಒಂದು ತೋಚದಂತ ಸಂದರ್ಭ. ಆದ್ರೆ ಆ ನಂಬಿಕೆಯಿಂದನೆ, ನಂಬಿಕೆ ಹಿಂದೆ ಎಷ್ಟು ನಂಬಿಕೆ ಇರುತ್ತೋ ಆ ನಂಬಿಕೆ ಹಿಂದೆ ಹಿಂದೆನೆ ಮೋಸ ಆದಾಗ ಅದನ್ನ ತಗೊಳ್ಳೋದು ತುಂಬಾ ದೊಡ್ಡ ಆಘಾತ ಆಯ್ತು, ಅದು ತುಂಬಾ ದೊಡ್ಡ ಆಘಾತ. ಅದರಿಂದ ಹೊರಗೆ ಬರಕ್ಕೆ ದಾರಿನೇ ಕಾಣಿಸ್ದಂಗ ಆಗೋಯ್ತು, ಯಾಕಂದ್ರೆ ಅದು ರಾಮನಾಣೆ, ಅದನ್ನ ಮೀರುವ ಹಾಗಿಲ್ಲ. ಹೆಂಗಿದು ಬಿಲೀಫ್ ಇಲ್ಲ ಬ್ಲೈಂಡ್ ಬಿಲೀಫ್, ಇದು ಹೇಗಿದು, ಏನ್ ನಂಬುದ್ರಿ ಅದನ್ನ, ನಂಬಿಕೆ ನಿಜ ಬ್ಲೈಂಡ್ ಬಿಲೀಫ್ ಅಂತ ಹೇಳಿದ್ರೆ, ಹಾಗಿದ್ರೆ ಇಷ್ಟೊಂದು ಜನ ನಂಬ್ತಾರಲ್ಲ ಅದೆಲ್ಲ ಬ್ಲೈಂಡ್ ಬಿಲೀಫ್? ಅವ್ರ ನಂಬಿಕೆಗೂ ನನ್ನ ನಂಬಿಕೆಗೂ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ, ನಂಬಿದ್ದಕ್ಕೆ ತಾನೇ ಮೋಸ ಆಯ್ತು, ನನಗೆ ಅನ್ಯಾಯ ಆಗಿದೆ, ಅದನ್ನ ನೆನೆಸ್ಕೊಂಡ್ರೆ ಮಾತ್ರ ತುಂಬಾ ಹಿಂಗಾಗಬಾರ್ದಿತ್ತು ಅಂತ ಅನ್ಸುತ್ತೆ. ಸಿಡಿದೇಳಬೇಕು ಫಸ್ಟ್ ಟೈಮ್ ಆದಾಗ ಇದ್ರ ವಿರುದ್ಧ ಅಂತ ನಿಮ್ಗೆ ಅನಿಸ್ತಿಲ್ವಾಗ? ಅದು ಸಿಡಿದೇಳಕ್ಕೆ ಒಂದು ಅವರ ಮೇಲಿದ್ದ ಒಂದು ನಂಬಿಕೆ ವಿಶ್ವಾಸ, ಕರೆದ್ರೆ ಹೋಗ್ಲಾರೆ ಅಂತ ಹೇಳಕ್ ಆಗೋದಿಲ್ಲ, ಕರೆದಂತ ಸಂದರ್ಭದಲ್ಲಿ ಹೋಗ್ಲೇಬೇಕು ಅಂತ ಜನ ಅಂತ ಒಂದು ವಾತಾವರಣ. ರಾಮಕಥಾ ಪ್ರವಚನಕ್ಕೆ ಮುಖ್ಯ ಗಾಯಕಿಯಾಗಿ ಬರಬೇಕು ಅಂತ ನನ್ನನ್ನು ಅವರು ಕೇಳ್ಕೊಂಡಿದ್ದು ರಾಮಕಥಾ. ಹೌದು, ಕಾರ್ಯಕ್ರಮಗಳಲ್ಲಿ, ರಾಮಕಥಾ ಕಾರ್ಯಕ್ರಮಗಳಲ್ಲಿ ನಾನು ಗಾಯಕಿಯಾಗಿ ಭಾಗವಹಿಸಿದ್ದು 2011 ಭಾಗವಹಿಸಿದ್ದು, 2010 ಆ ಸಂದರ್ಭದಲ್ಲಿ ಭಾಗವಹಿಸಿದೆ ನಾನು. ಹೇಗಿತ್ತು ರಾಮಕಥಾ, ಉದ್ದೇಶ ಏನಿತ್ತು ಕಾರ್ಯಕ್ರಮದ? ರಾಮಕಥಾ ತುಂಬಾ ವಿಭಿನ್ನ ರೀತಿಯ ಕಾರ್ಯಕ್ರಮ ಅದು. ಸ್ವಾಮೀಜಿ ಪ್ರವಚನವನ್ನ ಮಾಡ್ತಾ ಇದ್ರು, ಆ ಸಂದರ್ಭಕ್ಕೆ ಸರಿಯಾಗಿ ಅವರೇ ಹಾಡುಗಳನ್ನ ಬರೆಸ್ತಾ ಇದ್ರು. ಆ ಹಾಡುಗಳನ್ನ ನಾವು ಅದಕ್ಕೆ ರಾಗ ಸಂಯೋಜಿಸಿ ಹಾಡುವಂತ ಒಂದು ಜವಾಬ್ದಾರಿ ನಮ್ಮ ಹಾಡುಗಾರರ ತಂಡಕ್ಕಿತ್ತು. ಹಾಗೆ ಸ್ಥಳದಲ್ಲಿ ಚಿತ್ರ ಬರೆಯುವಂತ ಒಂದು ಇದಿತ್ತಲ್ಲಿ, ಕಲೆಯನ್ನು ಚಿತ್ರಕಲೆಯನ್ನು ಕೂಡ ತೊಡಗಿಸಿಕೊಂಡಿದ್ರು. ಹಾಗೆ ರೂಪಕ ಕಾರ್ಯಕ್ರಮ ಮುಗಿದ್ಮೇಲೆ, ರಾಮಕಥಾ ಕಾರ್ಯಕ್ರಮ ಮುಗಿದ್ಮೇಲೆ ಆಯಾಯ ದಿನದ ಸಂದರ್ಭಗಳು ಏನಿದೆ ಅದನ್ನ ರೂಪಕದಲ್ಲಿ, ನೃತ್ಯ ರೂಪಕ ಅದನ್ನ ಪ್ರೆಸೆಂಟ್ ಮಾಡುವಂಥದ್ದು. ಅದು ಒಂದು ರೀತಿ ಹಲವಾರು ಕಲೆಗಳನ್ನ ಒಟ್ಟಿಗೆ ಕಲೆ ಹಾಕಿ ಮಾಡಿದಂತ ಒಂದು ವಿಭಿನ್ನ ಕಾರ್ಯಕ್ರಮ. ಆ ಮೂಲಕ ರಾಮನ ಸಂದೇಶವನ್ನ ಲಲಿತ ಕಲೆಗಳಲ್ಲಿ ತೋರಿಸುವಂತಹ ಪ್ರಯತ್ನ ನಡೀತಾ ಇತ್ತು. ಹೌದು, ಹೇಗೆ ಇದು ಕರ್ನಾಟಕಕ್ಕಷ್ಟೇ ಸೀಮಿತವಾಗಿತ್ತಾ ಅಥವಾ ಬೇರೆ ಬೇರೆ ಭಾಗಗಳಿಗೆ ತಗೊಂಡು ಹೋಗಿದ್ರ? ಹೌದು, ದೇಶದ ಬೇರೆ ಬೇರೆ ಭಾಗಗಳಲ್ಲಿ, ಮುಂಬೈಯಲ್ಲಿ ಇರ್ಬೋದು, ಜೋಧ್ಪುರ ಇರ್ಬೋದು, ಕಲ್ಕತ್ತಾ ಇರ್ಬೋದು, ಬೇರೆ ಕಡೆಗಳಲ್ಲೂ ಆಗಿತ್ತು, ಕರ್ನಾಟಕದಲ್ಲೂ ಬಹಳ ಕಡೆಗಳಲ್ಲಿ ಆಗಿತ್ತು. ಹೀಗಿತ್ತು ಕಾರ್ಯಕ್ರಮ, ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಕಾರ್ಯಕ್ರಮ ನಡೀತಾ ಇತ್ತು, ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಜನ ಬಹಳ ಸಂತೋಷದಿಂದ ಬರೋರು, ತಮ್ಮ ತಮ್ಮ ದುಃಖಗಳನ್ನ ಮರೆಯೋಕೆ ಅಂತ ಬರೋರು. ಒಂದು ರೀತಿ ಅದು ಬೇರೆನೆ ಲೋಕ ತರ, ಆ ರೀತಿ ಸೃಷ್ಟಿ ಆಗೋದಲ್ಲಿ. ಅದಕ್ಕೆ ಎಲ್ಲಾ ಕಲೆಗಳು ಅದಕ್ಕೆ ಪೂರಕ, ಮತ್ತೆ ಗುರುಗಳ ಮೇಲೆ ಶ್ರದ್ಧೆ ಇಟ್ಕೊಂಡು ಬರೋಂಥವ್ರಲ್ಲಿ ಆ ರೀತಿ ಒಂದು ಒಂದು ಲೋಕನೇ ಬೇರೆ ಅನ್ನೋ ರೀತಿ ಸೃಷ್ಟಿ ಆಗ್ತಾ ಇತ್ತು. ರಾಮನಿಗೆ ನಮಸ್ಕಾರ ಮಾಡಿದ ನಂತರ ಅವರು ಪ್ರಸಾದ ಅಂತ ಕೊಡ್ತಾ ಇದ್ರು. ಆ ಪ್ರಸಾದನ ಭಕ್ತಿಯಿಂದ ಸೇವಿಸ್ತಾ ಇದ್ದೆ. ಕೈಗಳಲ್ಲಿ, ಮೈ ಕೈಗಳಲ್ಲಿ ಶಕ್ತಿ ಕಡಿಮೆ ಅನ್ನೋ ಫೀಲಿಂಗು, ಮಂಪರ ತರ ಫೀಲಿಂಗು.